ದುಂಬಿ ನಾನಾದರ್ ಮಕರಂದ ಇರುವೆ ಮೀನು ನಾನಾದರೆ ನೀರಿನಲ್ಲಿ ಈಜುವೆ ಆಗುವೆ ಕಾಗೆ ನಾನಾದರೆ ಕಾಕಾ ಎನ್ನುವೆ ಕೋಗಿಲೆ ನಾನಾದರೆ ಕುಹು ಕುಹು ಎನ್ನುವೆ ನವಿಲು ನಾನಾದರೆ ನಾಟ್ಯವನ್ನು ಮಾಡುವೆ ಮೇಡಮ್ ಇವು ಒಂದೇ ವರ್ಷದಲ್ಲಿ ಹುಟ್ಟಿರೋದು ಮಕ್ಕಳು ಇವು ಇದು ಮಗು ನೋಡಿರಿ ಈ ಥರ ಐತೆ ಇದು ಆಡ್ಕೊಂಡಿಲ್ಲ ಏನೂ ಇಲ್ಲ ಈ ಥರ ಐತಲ್ಲ ಏನು ಮೇಡಮ್ ಹೌದಾ ಈ ಪಾಪು ನೋಡಿ ಚೆನ್ನಾಗೈತೆ ಆ ಪಾಪು ನೋಡಿದ್ರೆ ಈ ಥರ ಐತೆ ನೋಡೋಣ ಆರೋಗ್ಯ ಇಲಾಖೆ ಇರೋ ನಮ್ಮ ಮೇಡಮ್ ಬರ್ತೀವಿ ಅಂತ ಹೇಳಿದ್ದಾರೆ ಬಂದಾಗ ಮಾಹಿತಿ ಎಲ್ಲ ತಿಳ್ಕೊಳ್ಳೋ ಅಂತ ಹೇಳಿರಪ್ಪ ಕೂತ್ಕೋ ಬಗ್ಗೆ ಈ ಪಾಪು ಬಗ್ಗೆನೇ ಮಾತಾಡ್ತಾ ಇದ್ದೆ ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು ಈ ಅಕ್ಕನ ಇಲ್ಲೇ ಕೂತ್ಕೊಳ್ಳಿ ನಮ್ಮ ಮೇಡಮ್ ಬರ್ತಾರೆ ಅಂತ ಹೇಳ್ದು ಈ ಪಾಪದ ಆರೋಗ್ಯದ ಬಗ್ಗೆ ಹೇಳ್ಕೊಡ್ಬೇಕು ಮೇಡಮ್ ಈ ಪಾಪಗೆ ಕೈಯು ಕಾಲೆಲ್ಲ ಸ್ವಾಧೀನ ಆಗಿತ್ತೆ ಅದಕ್ಕೆ ಕೇಳಬೇಕು ಏನು ನಮ್ಮ ಪಾಪ ಈ ಥರ ತೊಂದರೆ ಐತೆ ಅಂತ ಕೇಳಿರು ಅದಕ್ಕೆ ನಮ್ಮ ಮೇಡಮ್ ಬರ್ತಾರೆ ಅಂತ ಹೇಳ್ಬಿಟ್ಟು ಕುಂಡಿಸ್ಕೊಂಡಿದ್ದೆ ಸರಿ ಆಯ್ತು ಹೇಳೋಣ ಆಯ್ತು ಏನು ನಿಮ್ಮ ಹೆಸರು ನಮ್ಮ ಹೆಸರು ಶಾರದಾ ಶಾರದಾ ಅಂತನಾ ಪಾಪ ಹೆಸರೇನು ಶ್ರೀನಿವಾಸ ಶ್ರೀನಿವಾಸನ ಎಷ್ಟು ವರ್ಷ ನಿಮಗೆ ಹೌದಾ ಏನು ತಿಂಡಿ ತಿನ್ನಿಸ್ತೆ ಅನ್ನ ಸಾಂಬಾರು ಅನ್ನ ಸಾಂಬಾರ ತಿಂಡಿ ಮಾಡಿರ್ಲಿಲ್ಲ ತಿಂಡಿ ತಿನ್ನಲ್ಲ ಮೇಡಮ್ ಚಪಾತಿ ದೋಸೆ ಏನಾರ ಹಾಕೊಂಡ್ರೆ ಬೇಡ ಅಂತಲೇ ಬೇಡ ಅಂತ ಹೇಳಿದ್ರೆ ಅನ್ನ ಸಾಂಬಾರು ಸ್ವಲ್ಪ ತಿಂತಾನೆ ಬರೀ ಅನ್ನ ಸಾಂಬಾರಲ್ಲಿ ಯಾವ್ದು ಪೌಷ್ಟಿಕಾಂಶ ಇರಲ್ಲ ಕಣಪ್ಪ ತರಕಾರಿ ಯಾಕೆ ಮಾಡಿದ್ರೆ ತಿನ್ನಲ್ಲ ತರಕಾರಿ ಸೈಡ್ ಅಂತ ತಿಂತಾನೆ ಹಂಗೆಲ್ಲ ಮಾಡ್ಬಾರ್ದು ಕಣ ತಿನ್ನಲಿಲ್ಲ ಅಂದ್ರೆ ನಾವು ಸ್ವಲ್ಪ ತಿನ್ನಿಸ್ಬೇಕು ಈ ಗೋಧಿ ತಿನ್ನಿಸ್ಬೇಕು ಅದರಿಂದನೇ ಅಪೌಷ್ಟಿಕತೆ ಆಗೋದು ಆದಷ್ಟು ಜಾಸ್ತಿ ಇವಾಗ ಗೋಧಿ ಚಪಾತಿ ತಿನ್ನಲಿಲ್ಲ ಅನ್ಕೋ ಅದೇ ರೆವೆನಲ್ಲಿ ಉಪ್ಪಿಟ್ಟು ಮಾಡ್ಬೋದಲ್ವಾ ಉಪ್ಪಿಟ್ಟೆಲ್ಲ ಮಾಡಿ ತಿನ್ನಿಸ್ಬೇಕು ಅಂದರೆ ಅದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಗೋಧಿನಲ್ಲಿ ಅವಾಗ ಅಪೌಷ್ಟಿಕತೆ ಆಗಲ್ಲ ಮಗು ಇನ್ನು ಸಣ್ಣಗೆ ಮತ್ತು ಇನ್ನು ವೀಕ್ನೆಸ್ ಆಗಲ್ಲ ತೂಕ ಎಲ್ಲ ಚೆನ್ನಾಗಿರುತ್ತೆ ಯಾವಾಗಲೂ ನೋಡಿ ನೆಗಡಿ ಅದೆಲ್ಲ ಆಗಲ್ಲ ಚೆನ್ನಾಗಿರುತ್ತೆ ಆರಾಮಾಗಿ ತಿನ್ನಿಸ್ಬೇಕಣಪ್ಪ ಈಗ ಎಷ್ಟು ಸರಿ ಕೊಡ್ತೀವಿ ಊಟ ಪಾಪುಂಗೆ ಬೆಳಗ್ಗೆ ಮಧ್ಯಾಹ್ನ ಅಂದ್ರೆ ಮೂರ್ ಟೈಮ್ ಅಷ್ಟೇ ಹಂಗಲ್ಲ ಕಣಪ್ಪ ನಾವು ದೊಡ್ಡವ್ರಿಗೆ ಮೂರ್ ಟೈಮ್ ಸಾಕಾಗುತ್ತೆ ಚಿಕ್ಕ ಮಕ್ಳಿಗೆ ಏನ್ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ಒಂದ್ಸರಿ 9 ಗಂಟೆಗೆ ಮಧ್ಯಾಹ್ನ 12 ಗಂಟೆಗೆ ಮತ್ತೆ 3 ಗಂಟೆಗೆ 5 ಗಂಟೆಗೆ ದಿನ ಕಡಿಮೆ ಅಂದ್ರು 5 ಸಾರಿ ಊಟ ಕೊಡ್ಬೇಕು ನಾವು ಊಟದ ಜೊತೆನಲ್ಲಿ ಮಧ್ಯ ಮಧ್ಯ ಗ್ಯಾಪ್ ಇರುತ್ತಲ್ಲ ಯಾವ್ದಾದ್ರು ಒಂದ್ ರೀತಿ ಹಣ್ಣು ಪರಂಗಿ ಹಣ್ಣು ಬಾಳೆಹಣ್ಣು ಸಪೋಟೊ ಹಣ್ಣು ಏನ್ ನಿಮ್ಮ ಮನೇಲಿ ಇರುತ್ತೋ ಅದನ್ನ ಯಾವಾಗ್ಲೂ ಕೊಡ್ತಾ ಇರ್ಬೇಕು ಅದರಿಂದ ಎಲ್ಲಾ ಪೋಷಕಾಂಶಗಳು ಮಗುಗೆ ಸೇರುತ್ತೆ ಅವಾಗ ಚರ್ಮದ ರೋಗಗಳು ಮತ್ತಿವೆಲ್ಲ ಏನು ಬರಲ್ಲ ತೂಕನು ಚೆನ್ನಾಗಿ ಬರುತ್ತೆ ಪಾಪು ಎಲ್ಲಾರಂಗೆ ನೋಡ ಆ ಪಾಪುಗಳೆಲ್ಲ ಇಲ್ವಾ ಆತರ ಆಕ್ಟಿವ್ ಆಗಿ ಚೆನ್ನಾಗಿರುತ್ತೆ ಹಂಗೆ ಪಾಪುಗೆ ಏನು ಅದೇ ತಿನ್ನೋತ ನೀನ್ ತಿನ್ನಿಸ್ತೀಯಾ ಹಾ ಅವನೇ ತಿನ್ಬೇಕು ತಿನ್ನೋದಕ್ ಮೊದಲು ಚೆನ್ನಾಗಿ ಸೋಪ್ ಹಾಕಿ ಕೈ ತೊಳಸಿ ತಿನ್ನಿಸ್ಕೊಡ್ಬೇಕು ಆಮೇಲೆ ಏನಾರು ತೊಂದ್ರೆ ಬಂದ್ರೆ ಇಲ್ಲಿ ತುಂಬಾನೇ ವೀಕ್ ಐತೆ ಪಾಪು ಆದಷ್ಟು ಡಾಕ್ಟರ್ ಹತ್ರ ಒಂದ್ಸರಿ ಕರ್ಕೊಂಡೋಗಿ ತೋರಿಸಿ ರಕ್ತ ಇಲ್ಲ ಅಂದ್ರೆ HB ಅಂತ ಹೇಳ್ತೀವಿ ಅದೆಲ್ಲ ಎಷ್ಟು ಗ್ರಾಮ್ ಇದೆ ಎಷ್ಟು ತೂಕ ಇದೆ ನೋಡಿ ಒಂದ್ ಸ್ವಲ್ಪ ಸಿರಾಫ್ ಎಲ್ಲ ಕೊಡ್ತಾರೆ ಸಿರಾಫ್ ಕೊಡೋದಕ್ ಮೊದಲು ನಮ್ಮಲ್ಲಿ ಇದು ಏನಾದ್ರು ಪಾಪು ಚೆನ್ನಾಗಿ ಓಡಾಡ್ತಾನ ಇಲ್ಲ ಓಡಾಡೋದಿಲ್ಲ ಅದೇ ವೀಕ್ನೆಸ್ ಆಗಿರೋದಕ್ಕೆ ಹಂಗಾಗ್ತಾನೆ ಅದೊಂದೊಂದ್ಸಾರಿ ಏನಾಗುತ್ತೆ ತೂಕ ಕಡಿಮೆ ಇದ್ರೆ ಓಡಾಡೋದಕ್ಕೆಲ್ಲ ಮೂಳೆ ಎಲ್ಲ ಶಕ್ತಿ ಬರಲ್ಲ ಕೂತಿತ್ತಲ್ಲೇ ಕೂತಿರ್ತಾನೆ ಅದಕ್ಕೊಂದ್ಸರಿ ಡಾಕ್ಟ್ರಿಗೆ ತೋರಿಸಿ ರಕ್ತ ಪರೀಕ್ಷೆ ಮಾಡಿ ಅದು ಸಿರಾಫ್ ಎಲ್ಲ ಕೊಡ್ತಾರೆ ಅದು ಕರೆಕ್ಟ್ ಆಗಿ ಹಾಕ್ಬೇಕು ಆಮೇಲೆ ಇದು ಜಂತು ಹುಳದ್ ಮಾತ್ರ ಹಾಕಿದೇನಪ್ಪ ಅದು ಹಾಕ್ಬೇಕು ನೋಡಿ ತಿಂದಿದ್ದೆಲ್ಲ ಜಂತು ಹುಳನ ತಿಂದ್ರೆ ಅವನ್ಗೆ ಎಲ್ಲಿ ಶಕ್ತಿ ಬರುತ್ತಲ್ವಾ ಹಂಗಾಗಿ ಅಂಗನವಾಡಿಯಲ್ಲಿ ಕೊಡ್ತಾರೆ ನನ್ನ ಹತ್ರನೂ ಇದೆ ಕೊಡ್ತೀನಿ ಅದನ್ನ 6 ತಿಂಗಳಿಗೆ ಒಂದ್ಸರಿ ಕರೆಕ್ಟ್ ಆಗಿ ಹಾಕು ಒಂದ್ಸರಿ ಮಕ್ಕಳು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಪೂರ್ತಿ ಚೆಕಪ್ ಮಾಡಿಸು ದಿನಕ್ಕೆ 5 ಬಾರಿ ಊಟ ಕೊಡೋದನ್ನ ಮರಿಬಾರ್ದು ಅದ್ರ ಮಧ್ಯದಲ್ಲಿ ಸಪೋಟ ಹಣ್ಣು ಪರಂಗಿ ಹಣ್ಣು ಎಲ್ಲ ಸಿಗುತ್ತಲ್ಲ ಅದನ್ನೆಲ್ಲ ಕಂಟಿನ್ಯೂಸ್ ಕೊಡ್ಬೇಕು ಆಲೂಗಡ್ಡೆ ಯಾವುದೋ ತರಕಾರಿನ ಮಿಸ್ ಮಾಡಬಾರ್ದು ಬಸಳೆ ಸೊಪ್ಪು ಬರುತ್ತಲ್ಲ ನುಗ್ಗೆ ಸೊಪ್ಪು ಮತ್ತೆ ಇದು ಪಾಲಕ್ ಸೊಪ್ಪು ಎಲ್ಲ ಸಿಗುತ್ತಲ್ಲ ಸಂತೆಯಲ್ಲಿ ಅದನ್ನೆಲ್ಲ ಪಲ್ಯ ಮಾಡಿ ಚಪಾತಿ ಜೊತೆಲ್ಲ ಇಲ್ಲ ತರಕಾರಿಗಳೆಲ್ಲ ಹಚ್ಚಾಕಿ ಪಲ್ಯ ಮಾಡಿ ಅವನಿಗೆ ತಿನ್ಸೋದು ಅಭ್ಯಾಸ ಮಾಡು ಎಲ್ಲ ಚೆನ್ನಾಗಾಗ್ತಾನೆ ಒಂದ್ಸರಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರಿಸ್ತಾರೆ ಸರಿ ಮೇಡಮ್
ಮೇಡಮ್ ಅಂಗಡಿಯಿಂದ ಹಾರ್ಲಿಕ್ಸು ಏನಾರ ತಂದು ಹಾಕಿದ್ರಿ ಪಾಪು ದಪ್ಪ ಆಗುತ್ತೆ ಮೇಡಮ್. ಹಂಗೆಲ್ಲ ಏನಿಲ್ಲ ಕಣಪ್ಪ, ಯಾವ್ದಾದ್ರು ಆಗ್ತಾ ಇದೆಯಾ ಹಾಲ್ ಪೌಡ್ರು ಹಾರ್ಲಿಕ್ಸು ಅದೇನು ಕ್ರಾಂಪ್ಲೇನ್ ಅದೆಲ್ಲ ಬರುತ್ತಲ್ಲ, ಏನಿಲ್ವಾ? ಏನು ಬೇಡ, ಅದಕ್ಕೆಲ್ಲ ಯಾಕೆ ದುಡ್ಡು ಹಾಕ್ತೀರಾ? ಮನೇಲಿ ಹೆಸರು ಬೇಳೆ, ಉದ್ದಿನ ಬೇಳೆ, ಕಡಲೆಬೇಳೆ, ಆ ಥರ, ಆಮೇಲೆ ಒಂದು ಸ್ವಲ್ಪ ಮೆಂತ್ಯ, ಸಾಸಿವೆನೂ ಹಾಕ್ಬೇಕು, ಆಮೇಲೆ ಮೆಂತ್ಯ, ಗಸಗಸೆ ಅದೆಲ್ಲ ಬರುತ್ತಲ್ಲ, ಎಲ್ಲ ಥರದ ಕಾಳುಗಳು, ಎಲ್ಲ ಥರದ ಬೇಳೆಗಳು ಮನೇಲಿ ಯಾವ್ದಿದೆಯೋ ಅದನ್ನೆಲ್ಲ ಒಂದು ಸ್ವಲ್ಪ ಒಂದು ಬಟ್ಲಿ ಇಟ್ಕೊಂಬಿಡು, ಎಲ್ಲ ಸಮ ಪ್ರಮಾಣದಲ್ಲಿ ಅದನ್ನು ತೊಗೋಬೇಕು. ಮತ್ತು ಬಾಂಡ್ಲಿನಲ್ಲಿ ಚೆನ್ನಾಗಿ ಒಂದೇ ಅದುವಾಗಿ ಸೀಸಬಾರ್ದು, ಆ ಥರ ಹುರಿದಿಟ್ಕೊ, ಹುರಿದ್ಬಿಟ್ಟು ಅದನ್ನು ರಾಗಿ ಮಿಲ್ಲಲ್ಲಿ ಚೆನ್ನಾಗಿ ನೈಸಿಗೆ, ತುಂಬ ನೈಸಿಗೆ ಅದನ್ನು ಮಿಲ್ ಮಾಡಿಸ್ಕೊ. ಮಿಲ್ ಮಾಡಿಸ್ಕೊಂಡು ಬಂದು ಚೆನ್ನಾಗಿ ಜರಡಿ ಹಿಡಿದು ಒಂದು ಗಾಳಿ ಆಡದಿರೋ ಡಬ್ಬದಲ್ಲಿ ನೀಟಾಗಿ ಮುಚ್ಚಿಟ್ಕೋಬೇಕು. ಅದನ್ನು ಬೆಳಗ್ಗೆ ಹೊತ್ತು ಹಾಲು ಕೊಡ್ತೀಯಲ್ಲ, ಆವಾಗ ಹಾಲಿನ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆ ಅಥವಾ ಒಂದು ಚಮಚ ಒಂದೂವರೆ ಚಮಚನಾದರೂ ಹಾಕ್ಬೋದು, ಏನು ತೊಂದರೆ ಆಗೋಲ್ಲ. 5 ವರ್ಷದ ಪಾಪ ಅಲ್ವಾ, 1.5 ಚಮಚ ಹಾಕ್ಬೋದು. ಹಾಕಿ ಅದನ್ನು ಅವನಿಗೆ ಕುಡಿಯೋಕೆ ಕೊಡು. ಅಕಸ್ಮಾತ್ ಅವನು ಆ ಥರ ಕುಡಿಯಲಿಲ್ಲ ಅಂದರೆ ಪಾಯಸದ ಥರ ಕಲಿಸ್ಬಿಟ್ಟು ಸ್ವಲ್ಪ ಹಾಲು ಹಾಕಿ ಗಟ್ಟಿಗೆ ಅದನ್ನೇ ತಿನ್ನಿಸು. ಹಾರ್ಲಿಕ್ಸಲ್ಲಿ ಇರತಕ್ಕಂಥ ಪೌಷ್ಟಿಕಾಂಶಕ್ಕಿಂತ ಜಾಸ್ತಿ ಪೌಷ್ಟಿಕಾಂಶಗಳು ಮಗುಗೆ ಸರಿ ಹೋಗುತ್ತೆ. ಇವಾಗ ಸಂಜೆ ಹೊತ್ತೇನಾದರೂ ಬೇಕರಿಯಿಂದ ತಿಂಡಿ ತಂದುಕೊಡ್ತಿರಲ್ಲ, ಅದನ್ನೆಲ್ಲ ಕೊಡಬಾರ್ದು, ಅದರಲ್ಲೆಲ್ಲ ಕೆಮಿಕಲ್ಸ್ ಇರುತ್ತೆ, ವಿಟಮಿನ್ಸ್ ಇರಲ್ಲ. ಈಗೇನು ಮಾಡಬೇಕು, ಮನೆಯಲ್ಲಿ ಉರಿ ಇಟ್ಟು ಮಾಡ್ತೀರಾ ನಿಮ್ಮ ಮನೇಲಿ ಗೊತ್ತಾ? ಅದು ಉರಿ ಇಟ್ಟು ಅಂತ ಹೇಳ್ಬಿಟ್ಟು ಏನಿಲ್ಲ ಕಣಪ್ಪ, ರಾಗಿ ಇರುತ್ತಲ್ಲ ತೊಳೆದ್ಬಿಟ್ಟು ನೆರಳಲ್ಲಿ ಒಣಗಿಸು, ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹುರಿದು ಚೆನ್ನಾಗಿ ಮಿಲ್ ಮಾಡಿಸಿ, ಅದು ಎಲ್ಲ ಮಿಲ್ಲಾದಮೇಲೆ ನಾವು ರವೆ ಉಂಡೆ ಮಾಡ್ತೀವಲ್ಲ ಅದಕ್ಕೆ ಕಡಲೆ ಬೀಜ, ಕಡಲೆ, ಎಳ್ಳು ಎಲ್ಲ ಹುರಿದಾಕ್ಬಿಟ್ಟು ಬೆಲ್ಲದಲ್ಲಿ ಸ್ವಲ್ಪ ಪಾಕ ತೆಗೆದು ಉಂಡೆ ಮಾಡಿಟ್ಕೊಳ್ಳೋದು. ಒಂದು ಇಷ್ಟಿಷ್ಟಪ್ಪ, ಒಂದು 50 ಗ್ರಾಮ್ ತೂಕ ಬರಬೇಕು ಒಂದು ಉಂಡೆ ಅಷ್ಟೇ. ದಿನ ಸಂಜೆ ಹೊತ್ತು ಒಂದೊಂದು ಉಂಡೆ ಕೊಡ್ತಾ ಬಾ, ಅದು ಸರಿ ಹೋಗುತ್ತೆ. ಆಮೇಲೆ ಜಾಸ್ತಿ ಮೊಳಕೆ ಕಾಳೆಲ್ಲ ಸಾಂಬಾರು ಮಾಡ್ತೀರಾ ಮನೇಲಿ? ಮಾಡ್ಬೇಕು ನಮ್ಮ ಎಲ್ಲ ಕಾಳುಗಳನ್ನು, ತುಂಬ ಮುಖ್ಯವಾಗಿ ಹುರುಳಿ ಕಾಳು ಬರುತ್ತಲ್ಲ ಅದನ್ನು ಎಲ್ಲ ಥರದ ಕಾಳುಗಳನ್ನ ಹಾಕಿ ಮೊಳಕೆ ಕಟ್ಟಿ ಅದರಲ್ಲಿ ಸಾಂಬಾರು ಮಾಡಿ ಊಟ ಮಾಡಿ. ವಾರದಲ್ಲಿ 3 ದಿವಸ ಮಾಡಬೇಕು. ಇಲ್ಲ ತೀರಾ ಮಾಡೋಕ್ಕಾಗಲಿಲ್ಲ ಜನ ಜಾಸ್ತಿ ಅಂದ್ರೂ ಹೆಸರು ಕಾಳನ್ನ ಬೆಳಗ್ಗೆ ನೆನೆಸು, ಸಂಜೆ ತೆಗೆದ್ರೆ ಅದು ಇದು ನೀರಿರುತ್ತೆ, ಮೊಳಕೆ ಬಂದಿರುತ್ತೆ. ಪಾಪುಗೆ ಇಷ್ಟ ಆಗಲಿಲ್ಲ ಅದು, ಹಿಂಗೆ ಹಸಿ ತಿಂದರೆ ತುಂಬ ಒಳ್ಳೆಯದು, ಇಲ್ಲಾಂದರೆ ಅವನಿಗೆ ಒಂಚೂರು ಒಗ್ಗರಣೆ ಮಾಡಿ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಕೊಡ್ತಾ ಹೋಗಪ್ಪ, ಚೆನ್ನಾಗಾಗ್ತಾನೆ, ಏನು ತೊಂದರೆ ಆಗಲ್ಲ. ಹಾಲು ಕೊಡ್ತೀಯ ಪಾಪುಗೆ? ಹಾಲು ಕೊಡಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಬರುತ್ತಲ್ಲ 2 ಡ್ರಾಪ್ ಅದನ್ನು ಹಾಕ್ಕೊಟ್ರು ತೂಕ ಚೆನ್ನಾಗಾಗುತ್ತೆ, ಎಲ್ಲ ಪೋಷಕಾಂಶ ದೊರೆಯುತ್ತಪ್ಪ ಆ ಥರ. ಏನು ಹೊರಗಡೆಯಿಂದ ಏನು ತಂದಾಕ್ಬೇಡ, ನಾನು ಹೇಳಿದಲ್ಲಿ ಇವಿಷ್ಟು ಮನೆಯಲ್ಲೇ ತಯಾರು ಮಾಡಿ ಮನೆಯಲ್ಲೇ ಕೊಡ್ಬೋದು, ಒಳ್ಳೇದೇ ಇದ್ದೆ ಅದು ತಿನ್ಸಪ್ಪ, ಸರಿ ಹೋಗುತ್ತೆ. ಏನಾರ ಇದ್ದರೆ ಮತ್ತೆ ಡಾಕ್ಟರ್ ಹತ್ರ ಒಂದ್ಸರಿ ಕರ್ಕೊಂಡೋಗಿ ಅದೆಲ್ಲ ತೋರಿಸ್ಕೊಂಬ. ಪಾಪ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರ, ಮತ್ತೆ ನಮ್ಮ ರೈತ ಮಹಿಳೆಯರ ಬಗ್ಗೆ ಇನ್ನ ಏನಾರೋ ತಿಳಿಸ್ಕೊಡೋಂಥದ್ದಿದೆಯಾ? ತಿಳಿಸ್ಕೊಡಿ. ಆಯ್ತಪ್ಪ, ಅಂಥದ್ದೇನಿಲ್ಲ. ಈಗ ನಮ್ಮ ರೈತ ಮಹಿಳೆಯರು ಏನು ಮಾಡಬೇಕು ಅಂದರೆ, ಸ್ಥಳೀಯವಾಗಿ ಮನೆ ಸುತ್ತಮುತ್ತ ಸಿಗ್ತಕ್ಕಂತಹ ಸೊಪ್ಪು ತರಕಾರಿ ಹಣ್ಣುಗಳು ಸ್ಥಳೀಯವಾಗಿ ಸಿಗ್ತಕ್ಕಂಥದ್ದನ್ನ ಯಥೇಚ್ಛವಾಗಿ ಉಪಯೋಗಿಸಿದ್ರೆ ಪೌಷ್ಟಿಕವಾದ ಆಹಾರವನ್ನು ಪೌಷ್ಟಿಕವಾದ ಇದನ್ನು ಆರೋಗ್ಯವನ್ನು ಪಡಿಬೋದು. ಏನಪ್ಪ ಅಂದರೆ ಸುತ್ತ ಈಗ ಪರಂಗಿ ಹಣ್ಣು, ನುಗ್ಗೆ ಸೊಪ್ಪು, ಬಸಳೆ ಸೊಪ್ಪು ಅದೆಲ್ಲ ನಮ್ಮ ಹಳ್ಳಿನಲ್ಲೇ ಸಿಗುತ್ತೆ, ಮತ್ತು ಬಾಳೆಹಣ್ಣು ಅದನ್ನೆಲ್ಲ ಯಥೇಚ್ಛವಾಗಿ ಬಳಸ್ಬೋದು. ಇದರಿಂದ ಸ್ಥಳೀಯವಾಗಿ ಸಿಗ್ತಕ್ಕಂಥ ಯಾವುದೇ ಹಣ್ಣು ಪದಾರ್ಥಗಳನ್ನು ನಾವು ಬಳಸೋದ್ರಿಂದ ಆರೋಗ್ಯವನ್ನು ಪಡ್ಕೋಬಹುದು. ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಪೂರಕ ಪೌಷ್ಟಿಕ ಆಹಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದ. ಧನ್ಯವಾದ.